5 ವರ್ಷಗಳಿಂದ ಬೆಳ್ತಂಗಡಿ ಕ್ಷೇತ್ರದ ಸರ್ವಾಂಗೀನ ಅಭಿವೃದ್ಧಿಗೆ ಪೂರಕವಾದ ಕೆಲಸ ಮಾಡಿದ್ದೇನೆ ಎಂದು ಶಾಸಕ ಹರೀಶ್ ಪುಂಜಾ ಹೇಳಿದ್ದಾರೆ. ನಮ್ಮ ನ್ಯೂಸ್ ಜೊತೆ ಮಾತನಾಡಿದ ಅವರು, ಜನರ ನಿರೀಕ್ಷೆಗೆ ಪೂರಕವಾಗಿ ಕಳೆದ 5 ವರ್ಷಗಳಿಂದ ಬೆಳ್ತಂಗಡಿ ಕ್ಷೇತ್ರದ ಸರ್ವಾಂಗೀನ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಅತ್ಯಂತ ಸುಂದರ ಕ್ಷೇತ್ರವಾದ ಬೆಳ್ತಂಗಡಿಯಲ್ಲಿ 81 ಗ್ರಾಮದಲ್ಲಿ 241 ಬೂತ್ಗಳಲ್ಲಿ ಇರುವ ಜನರ ಭಾವನೆಗಳು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಜತೆಗೆ ಇಲ್ಲಿ ಕೆಲಸ ಮಾಡುವಂತಹದ್ದು ಸಾಹಸ ಕೆಲಸವಾಗಿದ್ದು ಅದರಲ್ಲಿ ದಿನ ಸಾಹಸದಿಂದಲೇ ತೊಡಗಿಸಿಕೊಂಡಿರುತ್ತೇನೆ. ಅಂದರೆ ಜನರ ಅಭಿವೃದ್ಧಿ ಕಾಮಗಾರಿ ಹಾಗೂ ಜನರ ಸಮಸ್ಯೆಗೆ ಸ್ಪಂದಿಸುತ್ತಾ ಪ್ರತಿದಿನ ಸವಾಲುಗಳ ನಡುವೆ ಕೆಲಸ ಮಾಡುವ ಕಾರಣದಿಂದ ಈ ಕ್ಷೇತ್ರದಲ್ಲಿ ಅತ್ಯಂತ ಖುಷಿಯಿಂದ ಕೆಲಸಗಳನ್ನ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರದ ಜನ ಕಹಿ ಅನುಭವಗಳನ್ನು ಕೊಟ್ಟಿಲ್ಲ. ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದ ಜನರ ಸೇವೆ ಮಾಡುವ ಅವಕಾಶವನ್ನ ಜನ ಕೊಟ್ಟಿದ್ದಾರೆ ಎಂದರು. ಜನ ನಿರೀಕ್ಷೆಗೆ ಪೂರಕವಾಗಿ ದೇವರ ಆಶೀರ್ವಾದದಿಂದ ಕಳೆದ 5 ವರ್ಷಗಳಲ್ಲಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡುವಂತಹ ದೃಷ್ಟಿಯಲ್ಲಿ ಜನರ ಸಹಕಾರ ದೇವರ ಆಶೀರ್ವಾದ ದೇವರ ಆಶೀರ್ವಾದದಿಂದ ಪ್ರಾಮಾಣಿಕವಾಗಿ 5 ವರ್ಷದಲ್ಲಿ ಈ ಕ್ಷೇತ್ರದ ಕೆಲಸ ಮಾಡಿದ್ದೇವೆ. ಪ್ರತಿದಿನ ಒಂದು ಖುಷಿ, ಯಾಕಂತೇಳಿದ್ರೆ ಈ ಕ್ಷೇತ್ರ ಅಂತ ಹೇಳಿದ್ರೆ ಅತ್ಯಂತ ಒಂದು ಸುಂದರವಾಗಿರ್ತಕ್ಕಂಥ ಕ್ಷೇತ್ರ. 81 ಗ್ರಾಮ ಇದೆ, 241 ಬೂತ್ಗಳಿದೆ. ಎಲ್ಲ ಬೂತ್ಗಳಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇರ್ತಕ್ಕಂಥ ಜನರ ಭಾವನೆಗಳು ಅತ್ಯಂತ ಪ್ರೀತಿ ವಿಶ್ವಾಸದಲ್ಲಿ ಇರ್ತಕ್ಕಂಥ ಜನರು, ಅದರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅತ್ಯಂತ ಒಂದು ಸಾಹಸದ ಕೆಲಸ. ಅಲ್ಲಿ ದಿನ ನಾವು ಸಾಹಸದಲ್ಲಿ ತೊಡಗಿರ್ತೇವೆ. ಅದರಿಂದಾಗಿ ನಾವು ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಜನರ ಜೊತೆ ಜನರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡತಕ್ಕಂಥ ದೃಷ್ಟಿಯಲ್ಲಿ ಪ್ರತಿದಿನವೂ ಸವಾಲುಗಳ ನಡುವೆ ಕೆಲಸ ಮಾಡುವ ಕಾರಣಕ್ಕೋಸ್ಕರ ಪ್ರತಿದಿನ ನಮಗೆ ಅತ್ಯಂತ ಖುಷಿಯಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಸಂತೋಷ. ಹೌದೇ, ನನ್ನ ಕ್ಷೇತ್ರದ ಜನ ಕೈ ಅನುಭವಗಳನ್ನು ಕೊಟ್ಟಿಲ್ಲ. ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದಲೇ ಜನರ ಸೇವೆ ಮಾಡುವಂತ ಅವಕಾಶವನ್ನು ಜನ ಕೊಟ್ಟಿದ್ದಾರೆ. ಕೈ ನೆನಪುಗಳಿಲ್ಲ, ಎಲ್ಲ ಸಂತೋಷದ ನೆನಪುಗಳಲ್ಲಿ ಸಂತೋಷದ ದಿನಗಳಲ್ಲಿ ಕಳೆದ 5 ವರ್ಷದಲ್ಲಿ ಈ ಕ್ಷೇತ್ರದ ಕೆಲಸ. ಈಗಾಗಲೇ ನನ್ನ ಕಳೆದ ಚುನಾವಣೆ ಪ್ರಣಾಳಿಕೆಯನ್ನು 4 ವರ್ಷದ ಮೊದಲೇ ನಮ್ಮ ಪ್ರಣಾಳಿಕೆಯಲ್ಲಿ ಅಂಶಗಳನ್ನು ಮುಗಿಸಿದ್ದೇವೆ. ಮುಂದಿನ ಚುನಾವಣೆ ಪ್ರಣಾಳಿಕೆಯ ಬಗ್ಗೆ ಈಗಾಗಲೇ ನಾವು ಒಂದಷ್ಟು ಪ್ರಮುಖರ ತಂಡ ಮುಂದಿನ 5 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಮತ್ತು ಜನರಿಗೆ ನಾವು ಕೊಡತಕ್ಕಂಥ ಕೆಲಸದ ಬಗ್ಗೆ ಪ್ರಣಾಳಿಕೆಯನ್ನು ತಯಾರು ಮಾಡ್ತಕ್ಕಂಥದ್ದು ನಾವು ಪೂರ್ತಿ 5 ವರ್ಷದ ಪ್ರಣಾಳಿಕೆ.